ಗುರುಜಿ, ನಮ್ಮ ಸಂಸ್ಕಾರಗಳ ವಿಭಾಗದಲ್ಲಿ ನೀವು ತಿಳಿಸ್ಕೊಡ್ತಾ ಇದ್ರಿ ನಮಗೆ, ಶನಿವಾರವಷ್ಟು ಹೇಳ್ತಾ ಇದ್ರಿ ಎಳ್ಳು ದೀಪದ ಬತ್ತಿಯನ್ನು ಎಲ್ಲಿ ಹಚ್ಚಬೇಕು, ಅದರ ನಿಯಮ ಏನು ಎತ್ತ ಅಂತ. ಜೊತೆಗೆ ಹಿಂದೆ ತಿಳಿಸಿದ್ರಿ ಒಂದು ದೀಪದ ಬತ್ತಿ ಹಚ್ಚಿದ್ರೆ ಎಂತಹ ಫಲಗಳು ಸಿಗತ್ತೆ, ಎರಡು ದೀಪದ ಬತ್ತಿ ಬಗ್ಗೆ ಎಲ್ಲ ಹೇಳ್ತಿದ್ರಿ. ಆದರೆ ಮನೆಯಲ್ಲಿ ಮೀನಾಕ್ಷಿ ದೀಪ, ನಂದಾ ದೀಪ ಅಂತ ಒಂದು ಇಡ್ತಾರೆ ಅಲ್ವೇ ಗುರುಜಿ, ಅದರ ಕುರಿತಾಗೂ ಕೂಡ ಹೇಳ್ತೀರಾ? ನೋಡಿ, ಮೀನಾಕ್ಷಿ ದೀಪಕ್ಕಿಂತ ದೊಡ್ಡ ದೀಪ ಇಲ್ಲ, ಆದರೆ ಆ ದೀಪವನ್ನು ಅಖಂಡವಾಗಿ ಉರಿಸೋ ಹಾಗಿಲ್ಲ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಆ ಮೀನಾಕ್ಷಿ ದೀಪದಲ್ಲೂ ಒಂದು ಮಹತ್ತರವಾಗಿರತಕ್ಕಂಥದ್ದಿದೆ, ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಅಂತ ಎಣಿಸೋದು. ಪ್ರಭಾವಳಿ ಯಾರಾದರೂ ಅಜ್ಜಮ್ಮನ್ನ ಕೇಳಿ, ಒಂಚೂರು ಹೆಚ್ಚು ಕಮ್ಮಿ ಆಗಿ ಆ ಪ್ರಭಾವಳಿಗಳಲ್ಲಿ ನಷ್ಟ ಇತ್ತು ಅಂದರೆ ಆ ದೀಪ ಇಟ್ಟರೆ ನಷ್ಟವೇ. ಲಕ್ಷ್ಮಿ ಬಂದಿರೋಳು ಯಾರೋ ಪುಣ್ಯಾತ್ಮ, ನನಗೆ ಇವತ್ತಿಗೂ ನೆನೆಸ್ಕೋತೇನೆ. ನನ್ನ ಮದುವೆ ಸಂದರ್ಭದಲ್ಲಿ ನನ್ನ ಸಂಸ್ಥೆ ಪರವಾಗಿ ನಿಜವಾಗ್ಲೂ ಮದುವೆಯ ಮಾರನೇ ದಿನವೇ ನನ್ನ ಕೆಲಸ, ಅದು ರಾತ್ರಿ ಪಾಳಿ ಕೆಲಸ, ಒಂದಲ್ಲ ಅಷ್ಟಿಷ್ಟೆಲ್ಲ ಕಷ್ಟಗಳು ನೋಡಿದಂಥ ಭಾವ. ಮದುವೆ ಸಂದರ್ಭದಲ್ಲಿ ಆರತಿ ತಟ್ಟೆನಲ್ಲಿ ಹಾಕ್ಲಿಕ್ಕೆ 200 ರೂಪಾಯಿ ಜೀವ ಬೆಲೆ ದುಡ್ಡಿಲ್ಲ. ನನ್ನ ತಂದೆಯೋ ಮದುವೆ ಆಗಬೇಕಾದ್ರೆ ಯಾರ್ದೋ ಶರ್ಟು ಯಾರ್ದೋ ಪಂಚೆ ಕಟ್ಕೊಂಡು ವಾಚ್ ಕಟ್ಕೊಂಡು ಮದುವೆ ಆದಂಥ ಒಂದು ಭಾವ. ಆದರೆ ಆ ಪುಣ್ಯಾತ್ಮರು ನಿಜವಾಗ್ಲೂ ಇವತ್ತಿಗೂ ನೆನೆಸ್ಕೋತಾನೆ, ಇವತ್ತಿಗೂ ಅದನ್ನು ಬಿಚ್ಚಿಡೋದೇ ಇಲ್ಲ. ನಾನು ಬಿಚ್ಚಲೂ ಹೋಗಲ್ಲ, ಕೆಲವೊಂದು ಗಿಫ್ಟ್ ಬಂದಿದೆ, ಕೆಲವೊಂದು ಡೈರೀಸ್ ಬಂದಿದ್ದಾವೆ, ಕೆಲವೊಂದು ಗ್ರೀಟಿಂಗ್ಸ್ ಬಂದಿದ್ದಾವೆ, ಹಾಗೇ ಇಟ್ಟುಬಿಟ್ಟಿದ್ದೇನೆ. ನನ್ನ ವಯಸ್ಸಾದ ಕಾಲದಲ್ಲಿ ಅದನ್ನು ಬಿಚ್ಚಿ ನೋಡಬೇಕು, ಆನಂದವಾಗಿರಬೇಕಾದ್ರೆ ಹಳೆ ನೆನಪುಗಳು ಇರಬೇಕು ಅಂತ. ಅದೇ ಆ ದೀಪ ಇವತ್ತು ನನ್ನ ಮನೆಯಲ್ಲಿ ಅಷ್ಟೈಶ್ವರ್ಯ ಇದ್ದರೂ ಆ ದೀಪದಿಂದಲೇ ದೀಪ ಹಚ್ಚೋದು. ಆ ಪುಣ್ಯಾತ್ಮರು ಆ 7 ಜನ ಸೇರಿ ಕೊಟ್ಟಂಥ ದೀಪದಲ್ಲಿ ಲಾಭ ಅನ್ನೋದಿತ್ತು ಆ ಮೀನಾಕ್ಷಿ ದೀಪದಲ್ಲಿ. ಅಷ್ಟು ವಿಸ್ಮಯಕಾರಿ ಶಕ್ತಿ ಇರುತ್ತೆ. ಅದರಲ್ಲಿ ನಷ್ಟ ಇತ್ತು, ಮುಳುಗ್ತು. ಆ ದೀಪ ಬಂದಾಗಲೇ ನಮ್ಮ ಮನೆಯಲ್ಲಿ ಒಂದು ಹಿರಿ ಗೌರವ ಅಂತಿದ್ರು, ಪೋಪ ತಮಿಳಿನಲ್ಲಿ ಮಾತಾಡ್ತಾಯಮ್ಮ, ನೆನೆಸ್ಕೋಬೇಕು, ಲಕ್ಷ್ಮಿನೇ ಬಂದುಬಿಟ್ಟಿದೆಯೋ, ಸೊಸೆ ಕರ್ಕೊಂಡು ಬರೋದು ಬಂದಿದೆಯಾ, ಈ ಲಕ್ಷ್ಮಿನೇ ಕರ್ಕೊಂಡು ಬಂದಿದೆಯಾ ಅಂತಕ್ಕಂಥ. ಇವತ್ತಿಗೂ ಲಕ್ಷ್ಮಿಯೇ ನಮ್ಮ ಮನೆಯಲ್ಲಿ ನೆಲೆಸಿರ್ತಕ್ಕಂಥದ್ದು. ಅಷ್ಟೈಶ್ವರ್ಯದಿಂದ ಎಲ್ಲ ತುಂಬ ಕುಟುಂಬದವಾಗಿ 17 ಜನ ಇನ್ನೂ ಹಾಗೇ ಇರ್ತೇವೆ. ಆ ಒಂದು ಆನಂದವಾಗಿ ಅಂಥ ಒಂದು ಪೂರ್ಣ ಕೃಪಾ ಕಟಾಕ್ಷವನ್ನು ತುಂಬಿದ ಕುಟುಂಬ ಬೇಕು, ಅವಿಭಕ್ತ ಕುಟುಂಬ ಬೇಕು, ಮನೆಯ ಯಜಮಾನಿಕೆ ಬೇಕು, ಪಟ್ಟೆ ಪೀತಾಂಬರದೊಂದಿಗೆ ಇರಬೇಕು, ಇಲ್ಲಿ ಆ ಸೆರಗಿನಲ್ಲಿ ಆ ಗೊಂಚಲು ಹಾಕ್ಕೊಂಡು ಗಲ್ಲು ಗಲ್ಲು ಅಂತ ಓಡಾಡಬೇಕು, ಮೀನಾಕ್ಷಿ ದೀಪ ಹಚ್ಚಬೇಕು. ಇದು ಗತ್ತು, ಗತ್ತಿನ ಮನೆಯಾಗುತ್ತೆ ಅನ್ನತಕ್ಕಂಥದ್ದು. ಅಷ್ಟೇ ಶುದ್ಧಿ ಇರಬೇಕು, ಮೀನಾಕ್ಷಿ ದೀಪ ಹಚ್ಚಬೇಕು ಅಂತ ಜ್ಞಾಪಕ ಇಟ್ಕೊಳ್ಳಿ. ಕಲ್ಮಶಗಳಿರಬಾರ್ದು, ಕೆಟ್ಟದಿರಬಾರ್ದು, ಹಾಗೆ ಆ ದೀಪವೂ ಶುದ್ಧಿ ಇರಬೇಕು. ದೀಪದಲ್ಲಿ ಆ ಬತ್ತಿ ಹಚ್ಚಿಬಿಟ್ಟಿರ್ತೀರಾ, ಆರೋಗ್ಯ ಇರುತ್ತೆ. ಆರಿಸ್ತೇವೆ ನಾವೇ, ಬೆಳಿಗ್ಗೆ ಎದ್ದಮೇಲೆ ಹಚ್ಚಬೇಕಾದ್ರೆ ಅರ್ಧ ಬತ್ತಿನಲ್ಲೇ ಹಚ್ತೇವೆ, ಅದನ್ನಿರಬಾರ್ದು. ಅದರಲ್ಲಿ ಅರ್ಧ ಎಣ್ಣೆ ಮಿಕ್ಕಿರುತ್ತೆ, ಆ ಎಣ್ಣೆನಲ್ಲೇ ಉರಿಸ್ಬಾರ್ದು. ಆ ಎಣ್ಣೆ ತೆಗೆದು ಮತ್ತು ಹೊಸ ಎಣ್ಣೆ ಹಾಕಬೇಕು. ಆ ಎಣ್ಣೆನ ಬೇಕಾದ್ರೆ ಅಡುಗೆಗೆ ಬಳಸ್ಕೋಬೋದು. ಶುದ್ಧಿ ಮಾಡಿ ನೀಟಾಗಿ, ಆ ಕಪ್ಪಿನ ಕಲೆ ಇತ್ತು ಅಂದರೆ ಕುಟುಂಬಕ್ಕೆ ಕಪ್ಪು ಕಲೆ. ಅಂಥ ಒಂದು ವಿಸ್ಮಯಗಳಿದೆ ಮೀನಾಕ್ಷಿ ದೀಪದಲ್ಲಿ. ಆ ಜಗನ್ಮಾತೆಯೇ ನೆಲೆಸ್ತಾಳೆ ಅನ್ನತಕ್ಕಂಥ ಮಾತು ನೋಡಿಬೇಕಾದ್ರೆ ಆ ಮೀನಾಕ್ಷಿ ದೀಪವನ್ನು ನಂದಾದೀಪ ಅಂತ ಹೇಳ್ತೇವೆ ಅದನ್ನು. ಆ ದೀಪವೇ ತೋರಿಸೋದು ನಿಮ್ಮ ಮನೆಯ ಶಕ್ತಿ, ನಿಮ್ಮ ಮನೆಯ ಬೆಳಕು, ನಿಮ್ಮ ಮನೆಯ ಶ್ರೀಮಂತಿಕೆ, ನಿಮ್ಮ ಮನೆಯ ಪದವಿ ಪ್ರತಿಷ್ಠೆ ಪುರಸ್ಕಾರ ಎಲ್ಲವೂ ಆ ದೀಪದಲ್ಲೇ ಅಡಗಿರುತ್ತೆ. ನೀವು ಅಂದ್ಕೊಂಡಿರ್ತೀರಾ ಖಜಾನೆನಲ್ಲಿದೆ, ತಿಜೋರಿನಲ್ಲಿದೆ, ಕ್ಯಾಶ್ ಬಾಕ್ಸಲ್ಲಿದೆ, ನನ್ನ ಹತ್ರ ಇದೆ, ವಜ್ರದ ಉಂಗುರ ಹಾಕ್ಕೊಂಡಿದ್ದೀನಿ, ಈ ಪಟ್ಟೆ ಇಟ್ಟಿದ್ದೀನಿ, ಈ ರುದ್ರಾಕ್ಷಿ ಹಾಕಿದ್ದೀನಿ, ಅದರಿಂದ ತೇಜಸ್ಸು ಅಲ್ಲವೇ ಅಲ್ಲ, ಆ ದೀಪದಲ್ಲಿ ಇರುತ್ತೆ. ಅದಕ್ಕೋಸ್ಕರವೇ ಹೇಳ್ತಿರ್ತೀನಿ, ಬೆಳಿಗ್ಗೆ ಎದ್ದಾಗ ಮಲ್ಕೊಳ್ಳೋಕೆ ಮೊದಲೇ ಬಟ್ಟೆ ಎಲ್ಲ ಎತ್ತಿಟ್ಕೊಳ್ಳಿ, ಯಾಕಂದರೆ ಮಲಗಬೇಕಾದ್ರೆ ಸ್ವಲ್ಪ ಮಡಿ ಮೀರಿಬಿಡ್ತೇವೆ ನಾವು. ಸಂಸಾರಸ್ಥರು, ಗೃಹಸ್ಥರು ನಾವು. ಸೊ ಸ್ನಾನದ ಮನೆಗೆ ಹೋದಾಗ ಹೋಗಬೇಕಾದ್ರೆ ಬೆಳಿಗ್ಗೆ ಎದ್ದು ಮತ್ತೆ ಆ ಬಟ್ಟೆ ಗಿಟ್ಟೆ ಮುಟ್ಟೋದು ಬೇಡ, ಸ್ನಾನ ಮಾಡ್ಕೊಳ್ಳಿ, ಆ ಬಟ್ಟೆ ಉಟ್ಕೊಳ್ಳಿ, ಮೊದಲು ಬಂದು ಆ ದೀಪದ ಮನೆಯಲ್ಲಿ ಶುಚಿ ಮಾಡ್ಕೋಬಿಟ್ಟು ಆ ದೀಪ ಹಚ್ಚಿಬಿಟ್ಟು ಆಮೇಲೆ ಮನೆ ಶುದ್ಧಿ ಮಾಡೋದು, ದೇವ್ರ ಮನೆ ಶುದ್ಧಿ ಇದು ಅಡುಗೆ ಮನೆ ಶುದ್ಧಿ ಮಾಡೋದು, ಬೆಡ್ರೂಮ್ ಶುದ್ಧಿ ಮಾಡೋದು, ತಿಂಡಿ ಮಾಡೋದು, ಇದೇನು ಬೇಕಾದ್ರೂ ಮಾಡ್ಕೋದು. ಮೈಮೇಲೆ ಒಂದಷ್ಟು ನೀರು, ಆ ದೀಪ ಮೀನಾಕ್ಷಿ ದೀಪ ಇಟ್ಟಿದ್ರೆ ಜ್ಞಾಪಕ ಇಟ್ಕೊಳ್ಳಿ. ಎಲ್ರಿಗೂ ಮೀನಾಕ್ಷಿ ದೀಪ ಇಡೋ ಯೋಗ ಇಲ್ಲ, ಇಟ್ಟರು ಅದನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಫಲ ಇಲ್ಲ, ದುಡಿಯೋದೇ. ಮನೆ ಯಜಮಾನಿ ಕೃಷಿ ಆಗಿಬಿಡ್ತಾಳೆ, ಇಲ್ಲ ಗುಂಡ್ಗುಂಡ್ಗೆ ಆಗಿಬಿಡ್ತಾಳೆ, ಕಣ್ಣೀರಾಗ್ತಾಳೆ. ಎಲ್ಲೋ ಗಂಡ ಹೆಂಡತಿಯ ನಡುವೆ ಅನುರಾಗ ಇಲ್ಲ ಅಂದರೆ ಆ ಮೀನಾಕ್ಷಿ ದೀಪ ಎಡಗಡೆ ಇಟ್ಟಿದ್ರೆ ಬಲಗಡೆ ಇಟ್ಟಿದ್ರೆ ಯಾವ ಕಡೆ ಬಾಗಿದೆ ಇದೆಲ್ಲ ನೋಡ್ತೇವೆ. ಆಗ್ನೇಯದ ಕಡೆ ನೋಡ್ತಿದ್ದೀಯಾ, ನೈಋತ್ಯದ ಕಡೆ ನೋಡ್ತಿದ್ದೀಯಾ, ವಾಯುವಿದ ಕಡೆ ನೋಡ್ತಿದ್ದೀಯಾ, ಈಶಾನ್ಯದ ಕಡೆ ನೋಡ್ತಿದ್ದೀಯಾ, ಪೂರ್ವದ ಕಡೆ ನೋಡ್ತಿದ್ದೀಯಾ, ಉತ್ತರದ ಕಡೆ ನೋಡ್ತಿದ್ದೀಯಾ ಅಂತೆಲ್ಲ ನೋಡ್ತೇವೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಸ್ಮಯಕಾರಿ ಶಕ್ತಿ ಮೀನಾಕ್ಷಿ ದೀಪದಲ್ಲಿರ್ತಕ್ಕಂಥದ್ದು. ಅಷ್ಟೇ ಅಚ್ಚುಕಟ್ಟಾಗಿ ಅಮ್ಮನ ಥರ, ಹಿರಿಯಮ್ಮನ ಥರ, ಅಜ್ಜಿಯ ಥರ, ಇಡೀ ತಲೆ ತಲಾಂತರದ ಒಂದು ಸಂಸ್ಕಾರ ಆ ದೀಪದಲ್ಲಿ ಅಡಗಿರುತ್ತೆ.
ಬೇರೆ ಎಲ್ಲ ಕೊಡ್ತಾರೆ. ಮನೆಯ ಹೆಣ್ಣು ಮಗಳು ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಒಂದು ದೀಪ ಕೊಟ್ಟು ಕಳಿಸ್ತಾರೆ, ಏನು ಬೇಕಾದರೂ ಕೊಡಲ್ಲ, ಆದರೆ ದೀಪನ ಮಾತ್ರ ಕೊಟ್ಟು ಕಳಿಸ್ತಾರೆ. ಹೋಗಮ್ಮ ನಮ್ಮ ಮನೆ ಬೆಳಗು, ಆ ಮನೆಯೂ ಬೆಳಗಲಿ ಅಂತ. ಅಲ್ಲಿ ಕೊಟ್ಟು ಕಳಿಸೋದೇನು ಗೊತ್ತಾ, ಅದೇ ಮೀನಾಕ್ಷಿ ದೀಪವನ್ನೇ, ಅದೇ ಲಾಭ ನಷ್ಟವನ್ನೇ. ಹೇಗಿರುತ್ತೆ ಅದು ದೀಪ, ಇಲ್ಲಿಂದ ಒಂದು ಪ್ರಭಾವಳಿ ಇರುತ್ತೆ, ಆ ಪ್ರಭಾವಳಿನ ಎಣಿಸ್ಬೇಕು. ಲಾಭ ನಷ್ಟ ಲಾಭ ನಷ್ಟ, ಹೇಗೆ ಮನೆಯ ಮೆಟ್ಟಿಲನ್ನ ಲಾಭ ನಷ್ಟ ಅಂತ ಎಣಿಸ್ಕೊಂಡು ಹೋಗ್ತೇವೋ ಹಾಗೆ ಆ ಪ್ರಭಾವಳಿಗಳಲ್ಲೂ ಇರುತ್ತೆ. ಅದರಲ್ಲಿ ಏನಾದರೂ ಆ ಗೋಪುರಕ್ಕೆ ಬರಬೇಕಾದಾಗ ಲಾಭಗಳ ಕದಲಿಕೆ ಏನಾದಿದ್ದು ಹೋಗಿ ನಷ್ಟ ಅನ್ನೋದು ಬಂತು ಅಂದರೆ ನಿಮಗೆ ನಷ್ಟವೇ. ಇದು ನಿಜವೇ, ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ನೈಜ ಘಟನೆಯನ್ನು ಹೇಳ್ತಿರ್ತಕ್ಕಂಥ. ಅದರಲ್ಲಿ ಏನೋ ಶಕ್ತಿ ಇದೆ, ಪ್ರಕೃತಿಯ ನಡುವೆ ನಾವಿರೋತಕ್ಕಂಥದ್ದು, ಪ್ರಕೃತಿ ಮೀರಿ ಯಾರೂ ಇಲ್ಲ ಅಂತ ಒಂದು ನಂದದೀಪ ಇಟ್ಟು ಬಿಟ್ಟರೆ ನೀವು ಮೂರು ಬತ್ತಿ ಐದು ಬತ್ತಿ ಏಳು ಬತ್ತಿ ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಶ್ರೇಷ್ಠ ಬತ್ತಿ ದೀಪ ಅದು. ಏಳು ಬತ್ತಿಗಿಂತ ದೀಪ ಹಚ್ಚುವಾಗಿಲ್ಲ ಮನೆಯಲ್ಲಿ, ಜ್ಞಾಪಕ ಇಟ್ಕೊಳ್ಳಿ. ಅದು ಮಂಗಳಕರವಾಗಿರತಕ್ಕಂಥ ದಿನಗಳಂದಷ್ಟೇ ಹಚ್ಚಬೇಕು. ಯಾವುದೋ ಒಂದು ಹಬ್ಬ, ಸತ್ಯನಾರಾಯಣ ಪೂಜೆ, ಲಕ್ಷ್ಮೀ ಪೂಜೆ, ಗೌರಿ ಪೂಜೆ ಅಂಥ ಸಂದರ್ಭದಲ್ಲಷ್ಟೇ ಅದು ಆಚಾರ್ಯರು ಹಚ್ಚಬೇಕು. ನೀವು ಹಚ್ಚೋದಲ್ಲ, ಏಳು ಬತ್ತಿ ಒಂಬತ್ತು ಬತ್ತಿ ಓ ನಮಗೂ ತಗೋ ಬಂದ್ಬಿಟ್ಟಿದ್ವಿ ನಾವು ಈಗ ಆಡಿಸ್ತೀವಿ ಅಂದರೆ ಹಾಗೆ ಆಡಿಸ್ತಾ ಹೋಗ್ತೀರ, ಸುಡ್ತೀರ, ಜ್ಞಾಪಕ ಇಟ್ಕೊಳ್ಳಿ. ಆರು ಬತ್ತಿಯವ್ರಿಗೆ ಅಷ್ಟೇ ಹಚ್ಚೋ ಅಧಿಕಾರ ನಿಮಗಿರೋದು, ಇಲ್ಲಿ ಮೂರು ಬತ್ತಿ ಇಲ್ಲಿ ಮೂರು ಬತ್ತಿ ಅಷ್ಟೇ. ಸೊ ಈ ಮೂರು ಬತ್ತಿ ದೀಪ ಹಚ್ಚೋದ್ರಿಂದ ಆಗೋ ಯೋಗ ಏನು, ನಾಲ್ಕು ಬತ್ತಿ ದೀಪ ಹಚ್ಚೋದ್ರಿಂದ ಯೋಗ ಏನು, ಐದು ಬತ್ತಿ ದೀಪ ಹಚ್ಚೋದ್ರಿಂದ ಯೋಗ ಏನು, ಆರು ಬತ್ತಿ ದೀಪ ಹಚ್ಚೋದ್ರಿಂದ ಯೋಗ ಏನು ಅನ್ನೋದನ್ನು ನಾಳಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ. ಕಾದು ನೋಡಿ. ಅದರಿಂದ ಮೀನಾಕ್ಷಿ ದೀಪ ಹಚ್ಚಬೇಕಾದ್ರೆ ಸ್ವಲ್ಪ ಜಾಗ್ರತೆ ನಮ್ಮ, ಆದರೆ ಮೀನಾಕ್ಷಿ ದೀಪ ಹಚ್ಚಬೇಕಾದ್ರೆ ಒಂದೇ ಒಂದು ಕದಲಿಕೆ ಇದೆ, ಅದೇನು ಗೊತ್ತಾ, ರೇಷ್ಮೆ ಸೀರೆ ಉಟ್ಟುಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಹೊಸಲಿಗೂ ದೀಪ, ಅರ್ಶಿನ ಕುಂಕುಮ ಹಚ್ಚಿ ದೀಪ ಹಚ್ಚಿದ್ರೆ 48 ದಿನ ಒಂದು ಅದ್ಭುತ ವಿಸ್ಮಯ, ಎಂಥ ದೋಷ ತೊಂದರೆ ವಾಮಾಚಾರ ಮಾಟ ಮಂತ್ರ ತಂತ್ರ ಪ್ರೇತ ಪಿಸಾಚಿ ಹೊರಟೋಗಿ ಆ ಮನೆಗೆ ದೈವೀ ಕಳೆ, ಮನೆಯ ಗೃಹಲಕ್ಷ್ಮಿಗೆ ವೈಭೋಗ ಕಳೆ ಬಂದ್ಬಿಡುತ್ತೆ. ಮಹಾಲಕ್ಷ್ಮಿ ಏನು, ಮಹಾದುರ್ಗೆ ಏನು, ಮಹಾ ಸರಸ್ವತಿ, ಆ ಮೂರೂ ಲಕ್ಷ್ಮಿಯನ್ನು ಮನೆಗೆ ಬಂದು ನೆಲೆಸ್ತಾರೆ ಅಂತಕ್ಕಂಥದ್ದು ಪ್ರಯತ್ನ ಮಾಡಿ ನೋಡ್ರಿ. ಖಂಡಿತ ಆ ಹಿರಿಯಜ್ಜಂದರ ಹಿರಿಯ ಅಜ್ಜಿಯರ ಆಶೀರ್ವಾದ, ಸಂಸ್ಕಾರಗಳ ಆಶೀರ್ವಾದ, ಇಡೀ ಸನಾತನ ಸಂಸ್ಕಾರವೇ ನಿಮ್ಮ ಕುಟುಂಬದಲ್ಲಿ ನೆಲೆಸುತ್ತೆ, ಒಳ್ಳೇದಾಗುತ್ತೆ, ಹೋಗಿ ಬನ್ನಿ. ಗುರುಜಿ, ಮೀನಾಕ್ಷಿ ದೀಪದ ಒಂದು ಮಹತ್ವ ಎಂಥದ್ದು, ಎಂತಹ ಶಕ್ತಿ ಅಡಗಿದೆ ಆ ದೀಪಕ್ಕೆ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಇನ್ನೊಂದು ಮಾತನ್ನ ಕೂಡ ಮನವರಿಕೆ ಮಾಡಿಸಿದ್ದೀರಾ, ಆರು ದೀಪದ ನಂತರ ನಮಗೆ ಹಚ್ಚೋ ಅಂತ ಹಕ್ಕಿಲ್ಲ ಅಂತ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಅತ್ಯಮೂಲ್ಯವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ.